ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಈಗ ಅದನ್ನ ಚೇಂಜ್ ಮಾಡಿ ಪ್ರಶ್ನಿಸುವ ಧೈರ್ಯವಾಗಿ ಪ್ರಶ್ನಿಸುವ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ, ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂಥ ಒಂದು ಭಾವ ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂಥ ಶಬ್ದ ಅದೆಲ್ಲ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂಥ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಕುವೆಂಪು ರಚನೆಯಾದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದು ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂಥ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಈಗ ಅದನ್ನು ಚೇಂಜ್ ಮಾಡಿ ಪ್ರಶ್ನಿಸುವ ಧೈರ್ಯವಾಗಿ ಪ್ರಶ್ನಿಸುವ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ, ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂಥ ಒಂದು ಭಾವ ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂಥ ಶಬ್ದ ಅದೆಲ್ಲ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂಥ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಕುವೆಂಪು ರಚನೆಯಾದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದು ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂಥ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಈಗ ಅದನ್ನು ಚೇಂಜ್ ಮಾಡಿ ಪ್ರಶ್ನಿಸುವ ಧೈರ್ಯವಾಗಿ ಪ್ರಶ್ನಿಸುವ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಕುವೆಂಪುರವರ ರಚನೆಯ ನನಗೆ ನೆನಪಿರುವಂತೆ ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ವಸತಿ ಶಾಲೆಯಿಂದ ಬದಲಿಸಿ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನು ಕೊಡಲಿಕ್ಕೆ ಸರ್ಕಾರ ಸಜ್ಜಾಗಿ ಆದೇಶ ಕೊಟ್ಟಿದೆ. ಬಹುತೇಕ ಎಲ್ಲ ಶಿಕ್ಷಕರು ಕೂಡ ಏನಂತಲೇ ಅರ್ಥ ಆಗ್ತಾ ಇಲ್ಲ, ಕುವೆಂಪುರವರ ರಚನೆಯನ್ನು ಬದಲಿಸಿ ಪ್ರಶ್ನಿಸಿ ಅಂತೇಳಿ ಹಾಕಿದ್ದಾರೆ. ಬಹುತೇಕ ಅವರಿಗೆ ಕೈಮುಗಿದು ಅನ್ನುವಂಥ ಒಂದು ಭಾವ ಇದೆಯಲ್ಲ ಶಬ್ದ, ಕೈಮುಗಿದು ಅನ್ನುವಂಥ ಶಬ್ದ ಅದೆಲ್ಲ ಹಿಂದೂಗಳೇ ಕೈ ಮುಗಿತಾರೆ ಅನ್ನುವ ಕಾರಣಕ್ಕೆ ಹೀಗಾಗಿರ್ಬೋದು ಏನೋ ಅನ್ನುವಂಥ ಆತಂಕವನ್ನು ಅಲ್ಲಲ್ಲಿ ವ್ಯಕ್ತಪಡಿಸ್ತಿರುವುದನ್ನು ನಾನು ಕಂಡೆ. ದುರಾದೃಷ್ಟಕ್ಕೆ ಸರ್ಕಾರ ಎಷ್ಟೊಂದು ಮಾನಸಿಕವಾಗಿ ವಿರೋಧಾಭಾಸಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಕುವೆಂಪು ರಚನೆಯಾದರೂ ಬದಲಾಯಿಸ್ತೇವೆ, ಒಟ್ಟಾರೆ ಕೈ ಮುಗಿದು ಅನ್ನುವಂಥ ಶಬ್ದ ತೆಗಿಬೇಕು ಅನ್ನುವಂಥ ಒಂದು ರೀತಿ ವಿಕೃತಕಾರಿ ಮನಸ್ಸನ್ನು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೇವೆ ಮತ್ತು ಈ ಉಲ್ಲೇಖವನ್ನು ಇವತ್ತಿನ ಸದನದಲ್ಲಿ ನಾವು ಕೈಗೆತ್ತಿಕೊಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.